ನಮಸ್ಕಾರ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರುಜಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಬಹಳ ವಿಭಿನ್ನವಾಗಿರ್ತಕ್ಕಂತ ಒಂದು ವಿಚಾರವನ್ನು ಹೇಳ್ತೀನಿ. ಇದೊಂದು ಬೈಬಲ್ ಇಂದ ತಗೊಂಡಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಐ ಮೈಸೆಲ್ಫ್ ವಿಲ್ ಬಿ ಎ ವಾಲ್ ಆಫ್ ಫೈರ್ ಅರೌಂಡ್ ಇಟ್ ಅಂಡ್ ಐ ವಿಲ್ ಬಿ ಇಟ್ಸ್ ಗ್ಲೋರಿ ವಿತ್ ಇನ್. ಇದು ನಾವು ಹೇಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅಗ್ನಿನ ನಾವು ಹೇಗೆ ಅಗ್ನಿಗೆ ಒಂದು ಮಂತ್ರವನ್ನು ಹೇಳ್ತೀವೋ ಆ ಒಂದು ಮೀನಿಂಗ್ ತಾತ್ಪರ್ಯ ಇದರಲ್ಲಿದೆ. ಅಗ್ನಿಗೆ ಎಷ್ಟು ಫೈರ್ಗೆ ಎಷ್ಟು ವಿಶೇಷವಾಗಿ ಕೊಟ್ಟಿರ್ತೀವೋ, ನಾವೆಲ್ಲ ಹೋಮ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಭಗವಂತನೇ ನಾನೇ ಒಂದು ಫೈರ್, ನನ್ನ ಗ್ಲೋರಿ ಅದರೊಳಗಡೆ ಇದೆ ಅಂತ ಹೇಳಿ ಕ್ರಿಶ್ಚಿಯಾನಿಟಿಲಿ ಜೀಸಸ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದ್ಭುತವಾಗಿ ಅದ್ಭುತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗುರುಜಿ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲಿ ಹಿಂದೂಗಳದೊಂದು ಮಂತ್ರವನ್ನ ಹೇಳ್ತಾ ಇದ್ರು, ಇವತ್ತು ಕ್ರಿಶ್ಚಿಯಾನಿಟಿಯ ಬಗ್ಗೆ ಒಂದು ಗ್ಲೋರಿನ ಹೇಳಿದ್ರು. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಮ್ ಜೊತೆಲಿ ವನಜಾ ಅಂತ ಇದಾರೆ, ಖಂಡಿತ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಂತಾನೆ ಹೇಳ್ಬೋದು. ಮನುಷ್ಯರಿಗೆ ಇರುವಂತಹ ನೋವು ಎಲ್ರಿಗೂ ಸೇಮ್ ಅಂತಾನೆ ಹೇಳ್ಬೋದು, ಕಷ್ಟಗಳು ಕೂಡ ಎಲ್ರಿಗೂ ಒಂದೇ ರೀತಿ ಇರುತ್ತೆ. ಆದ್ರೆ ಮನುಷ್ಯನೇ ಜಾತಿ ಧರ್ಮ ಇದೆಲ್ಲವನ್ನ ಸೃಷ್ಟಿ ಮಾಡಿದಾನೆ, ಅದನ್ನೆಲ್ಲವನ್ನು ಮೀರಿ ಖಂಡಿತ ನಕ್ಷತ್ರ ನಾಡಿಯನ್ನ ಕಲ್ತಿದ್ದಾರೆ ನಮ್ಮ ವನಜಾ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ಓಂ ಸರಸ್ವತಿ ಈಶ್ವರಿ ಭಗವತಿ ಮಾತಾ ಕ್ರೀಂ ಕ್ಲೀಂ ಶ್ರೀಂ ಶ್ರೀ ಮಾಮ ಧನಂ ದೇಹಿ ಫಟ್ ಸ್ವಾಹ. ನಂಗೆ ಇವತ್ತು ತುಂಬಾನೇ ಸಂತೋಷ ಆಗ್ತಿದೆ ಅಂತಾನೆ ಹೇಳ್ಬೋದು. ಗುರುಜಿ ಹೇಳ್ತಾ ಏನ್ ಹೇಳ್ತೀರಾ? ಯಾಕಂದ್ರೆ ನಮ್ಮ ನಕ್ಷತ್ರ ನಾಡಿ ಕಲಿದಕ್ಕೆ ಯಾವುದೇ ಒಂದು ಜಾತಿಯ ಒಂದು ಭೇದ ಇಲ್ಲ, ಧರ್ಮದ ಭೇದ ಇಲ್ಲ, ಎಲ್ಲರೂ ಬಂದು ಕಲಿತಾ ಇದಾರೆ. ಖಂಡಿತ ನೋಡಿ, ಎಲ್ಲೇ ಭೂಮಿಲಿ ಎಲ್ಲೇ ಎಲ್ಲೂ ಒಂದು ಶಾಸನಗಳಿಲ್ಲ, ಎಲ್ಲೋ ಒಂದು ಹಳೇದೊಂದು ವಿಗ್ರಹಗಳು ಸಿಗ್ಬೋದು, ಅದು ಯಾರೋ ಒಬ್ಬರು ಮನುಷ್ಯರು ಮಾಡಿರ್ತಕ್ಕಂಥದ್ದು, ಎಲ್ಲೋ ಒಂದು ಲೇಖನಿಗಳು ಸಿಗ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಹಿಂದೆ ಹೋಗ್ತಾ ಇದ್ರೆ ನಮ್ಮ ಎವಲ್ಯೂಷನ್ ಆಫ್ ಅರ್ಥ್ ಅಲ್ಲಿ ತಗೊಂಡ್ರೆ ಎಲ್ಲ ಯಾವುದೇ ಒಂದು ಧರ್ಮದ ಒಂದು ವಿಚಾರ ಬಂದಿಲ್ಲ. ಹೌದು, ಧರ್ಮ ಅನ್ನೋದು ಒಂದು ವೇ ಆಫ್ ಲೈಫ್ ಅಂತ ತಗೊಳ್ಬೇಕು ನಾವು, ಒಂದು ವೇ ಆಫ್ ಲೈಫ್. ಈಗ ಹಿಂದೂ ಧರ್ಮ ಅಂತಂತಂದ್ರೆ ಅದು ಒಂದು ಲೈಫ್ ಅಂತ ಹೇಳ್ತೀವಿ. ನಾವು ಕ್ರಿಶ್ಚಿಯಾನಿಟಿ ಅಂತ ತಗೊಂಡಾಗ ಅದರ ಒಂದು ಹಿನ್ನೆಲೆ ಹಿಂದೆ ಹುಡ್ಕೊಂಡು ಹೋದಾಗ 4th century ಹುಟ್ಟಿರ್ತಕ್ಕಂಥ ಜೀಸಸ್ ಕ್ರೈಸ್ಟ್ ಅಂಡ್ ಹೀ ಇಸ್ ದಿ ಸನ್ ಆಫ್ ಗಾಡ್ ಅಂತ, ಇದು ಸನ್ ಆಫ್ ಗಾಡ್ ಅಂತಾನೇ ಬಂದಿರತಕ್ಕಂಥದ್ದು. ಮತ್ತೆ ಮೆಸ್ಸಯ್ಯ ಅಂತಾನು ಕರೀತಾರೆ. ಸೊ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಮೇರಿ ಅಂತ ತಾಯಿ, ಜೋಸೆಫ್ ಅಂತ ತಂದೆ. ಸೊ ಈ ರೀತಿ ಬಂದಿರತಕ್ಕಂಥದ್ದು ಒಂದು ವರ್ಜಿನ್ ಮೇರಿ ಅಂತಾನೆ ಹೇಳ್ತಾರೆ. ಅಂದ್ರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ತಾಯಿ ಅಂತ, ಅಲ್ಲಿ ವರ್ಜಿನ್ ಮೇರಿ ಅಂತಂದ್ರೆ ಇಲ್ಲಿ ಪವಿತ್ರವಾದ ತಾಯಿ. ಸೊ ಅಲ್ಲಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಮಗ, ಅವನು ದೇವರ ಒಂದು ಮಗ ಅಂತ ಹೇಳ್ಬೋದು. ಅವರು ಏನು ಅಂತಂದ್ರೆ ಸಾರಿದ್ದಾರೆ ಅಂದ್ರೆ ಎಲ್ಲರೂ ಕ್ಲೀನ್ ಆಗಿರ್ಬೇಕು. ಅವ್ರದ್ದು 10 commandments ಇದೆ. 10 commandments ಅಲ್ಲಿ ಏನಿಲ್ಲ, ತಂದೆ ತಾಯಿನ ಪ್ರೀತಿಸು, ಮತ್ತೆ ಯಾವುದು ಮರ್ಡರ್ ಮಾಡದೇ ಇರು, ಸ್ಟೀಲ್ ಮಾಡದೇ ಇರು, ಸುಳ್ಳು ಹೇಳದೇ ಇರು, ನೇಬರ್ನ ಚೆನ್ನಾಗಿ ನೋಡ್ಕೋ, ಅಕ್ಕಪಕ್ಕದವ್ರನ್ನ. ಸೊ ಈ ತರ 10 commandments ಇದೆ. ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲಾದು ಹೇಳೋದು ಒಂದೇನೆ, ಧರ್ಮವನ್ನು ಕಾಪಾಡು, ಧರ್ಮವಾಗಿ ನಡಿ ಅಂತ ಅಷ್ಟೇ ಹೇಳೋದು, ಯಾವ್ದು ಬೇರೆ ಏನು ವಿಭಿನ್ನವಾಗಿ ಏನು ಹೇಳೋದಿಲ್ಲ. ಸೊ ಅವ್ರವ್ರು ಹೇಳ್ಕೊಂಡು ಹೋದ್ರು. ಯಾಕಂದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ, ಮಾಸಲ್ಲಿ ಇದ್ದಾಗ ಏನಾಗುತ್ತೆ, ತುಂಬಾ ಜನಕ್ಕೆ ಕಿವಿಗೆ ಹೋಗಲ್ಲ, ಅದನ್ನ ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಹೋದ್ರು. ಒಂದೇ ದೇವನೊಬ್ಬನೇ, ನಾಮ ಹಲವು ಅಂತ ಹೇಳ್ತೀವಲ್ಲ, ದೇವನೊಬ್ಬನೇ ನಾಮ ಹಲವು ಅಂದಾಗ ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಹೋದ್ರು. ಬಟ್ ಎಲ್ಲರೂ ತೋರಿಸೋದು ಮೇಲಕ್ಕೇನೆ, ಗಾಡ್ ಒಬ್ಬನೇ ಅಂತ ಹೇಳೋದು. ಪ್ರತಿಯೊಬ್ಬನೂ ಅಷ್ಟೇ, ನಮ್ಮ ಶ್ರೀಕೃಷ್ಣ ಪರಮಾತ್ಮನೂ ಹೇಳೋದು ನಾನೊಬ್ಬನೇ, ಪರಮಾತ್ಮನೊಬ್ಬನೇ. ಜೀಸಸ್ ಕ್ರೈಸ್ಟ್ ಅಲ್ಲಿ ಹೇಳೋದು ಒಂದೇ. ಅಲ್ಲಿ ನಾವು ಮುಸ್ಲಿಂ ಬಾಂಧವರು ಬಂದಾಗ್ಲೂ ಅಲ್ಲ, ಏಕ್ ಏಕ್, ಅದೇ ಅವನೊಬ್ಬನೇ ಅಂತ ಹೇಳ್ತಾರೆ. ಸೊ ಎಲ್ಲಾ ರೀತಿನೂ ಬಂದಿರತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಯುನಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನ ನಾವು ತಗೊಂಡಾಗ ಇಲ್ಲಿ ನಮ್ಮ ರೂಟ್ ಒಂದೇ. ಇಲ್ಲಿ ಎಷ್ಟೊಂದು ನಾವು ಇಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಅನೇಕ ದೇವರುಗಳು ನಾವು ಮಾಡ್ಕೊಂಡಿದೀವಿ. ಯಾಕಂದ್ರೆ ಅನೇಕ ಕಾರ್ಯಕ್ಕೆ ಒಂದೊಂದು ನಮ್ದು ಕೋತಿ ಮೈಂಡ್, ಬಹಳ ಮಂಕಿ ಮೈಂಡ್ ಅಂತ ಹೇಳ್ತೀವಿ. ಮಂಕಿ ಮೈಂಡ್ಗೆ ನಾವು ಸ್ವಲ್ಪ ಇದು ಮಾಡಕ್ಕೆ ಸ್ವಲ್ಪ ಭಯ ಬರ್ಲಿ ಅಂತ ಹಿಂದಿನ ಕಾಲದವರು ಆಯಾ ರೀತಿಯನ್ನು ವಿಂಗಡಣೆ ಮಾಡಿದ್ರು, ಈ ದೇವರು ಆ ದೇವರು ಈ ದೇವರು ಅಂತ. ಬಟ್ ಎಲ್ಲ ಮೂಲ ಒಂದೇ. ಸೊ ಅದ್ರಲ್ಲಿ ನಾವು ಮೂರಿಟ್ವಿ, ಗಾಡ್ನ ಮೂರಿಟ್ವಿ, ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್. ಮೂರು, ಜನರೇಟರ್ ಒಬ್ಬ, ಆಪರೇಟರ್ ಒಬ್ಬ, ಡೆಸ್ಟ್ರಾಯರ್. ಬಟ್ ಮೂಲ ಒಂದೇ. ಜನರೇಟರ್ನ ನಾವು ಬ್ರಹ್ಮನ್ ಕೊಟ್ವಿ, ಆಪರೇಟರ್ನ ವಿಷ್ಣು ಕೊಟ್ವಿ, ಡೆಸ್ಟ್ರಾಯರ್ನ ಶಿವ ಕೊಟ್ವಿ. ಇದು ಜಸ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಲ್ಲ ಆ ರೀತಿ. ಬಟ್ ಎಂಡ್ ಆಫ್ ದಿ ಡೇ ಒಂದೇ, ಪರಮಾತ್ಮ ಒಂದೇ ಅಂತಾನೆ ಹೇಳೋದು. ಸೊ ಆ ರೀತಿ ಇರ್ತಕ್ಕಂಥದ್ದು. ಓಕೆ ಗುರುಜಿ, ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ ಇವತ್ತು. ಹಾಗೆ ವನಜಾ ಅವರೇ, ನೀವು ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಹೌಸ್ ವೈಫ್, ಬೆಂಗಳೂರು ಬಾನಸ್ವಾಡಿಯಿಂದ ಬಂದಿರೋದು. ಸೊ ನಕ್ಷತ್ರ ನಾಡಿಯನ್ನ ಕಲಿಬೇಕು ಅಂತ ಯಾವಾಗ ಅನಿಸ್ತು ನಿಮ್ಗೆ? ನಿಮ್ ಹಸ್ಬೆಂಡ್ ಕೂಡ ಇದನ್ನ ಕಲ್ತಿದ್ದಾರೆ ಅಲ್ವಾ? ಹೌದು, ಇಬ್ರು ಕೂಡ ಕಲ್ತಿದ್ದೀರಾ? ಮನೇಲಿ ಒಬ್ರು ಕಲ್ತ್ರೆ ಸಾಕು ಅಂತ ಹೇಳ್ತಾ ಇದ್ವಿ ನಾವು, ಮನೇಲಿ ಇಬ್ರೇ ಕಲ್ತ್ ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
ನಾವು ಬಂದ್ಬಿಟ್ಟು ಟಿವಿ ನೋಡ್ತಾ ಇದ್ವಿ ಫಸ್ಟ್ ಚಾನೆಲ್ ಅಲ್ಲಿ ಸಾರ್ದು, ಅದನ್ನ ನೋಡ್ಬಿಟ್ಟು ನಾವು ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡ್ವಿ. ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಗುರುಜಿನ ಮೀಟ್ ಮಾಡಿದ್ವಿ. ಮೀಟ್ ಮಾಡಿಬಿಟ್ಟು ಅವರು ನಮಗೆ ಕೆಲವೊಂದು ಮಂತ್ರ ಅದು ಇದೆಲ್ಲ ಕೊಟ್ಟರು. ಅದೆಲ್ಲ ಮಾಡಿ ಇವಾಗ ನಾವು ತುಂಬ ಇಂಪ್ರೂವ್ ಆಗಿದ್ದೀವಿ. ಆ ಮಂತ್ರಗಳಲ್ಲಿ ತುಂಬಾ ವೈಬ್ರೇಷನ್ ಇದೆ, ಪವರ್ ಇದೆ. ದಯವಿಟ್ಟು ಎಲ್ಲರ ಮಂತ್ರಗಳನ್ನ ಮಾತ್ರ ಪಠನೆ ಮಾಡಕ್ಕೆ ಸೋಂಬೇರಿ ಪಡಬೇಡಿ, ತುಂಬಾ ಪವರ್ ಇದೆ ಅದರಲ್ಲಿ. ನಮ್ಗೆ ಎಷ್ಟೋ ಕೆಲಸ ನಡೆದಿದೆ ಅದರಿಂದ. ನಮ್ದು ಜಮೀನು ಒಂದು ಪ್ರಾಬ್ಲಮ್ ಅಲ್ಲಿತ್ತು, ಅದು ತುಂಬಾ ಪ್ರಾಬ್ಲಮ್ ಅಲ್ಲಿತ್ತು. ಇವಾಗ ಅದನ್ನು ನಾವು ಮಂತ್ರ ಮಾಡಿ ಮಾಡಿ ಇವಾಗ ಒಂದ್ ಸ್ಟೇಜ್ಗೆ ತಂದಿದೀವಿ. ಇವಾಗ 5 ಇಯರ್ಸ್ ಇಂದ ಕಷ್ಟಪಟ್ಟಿದೀವಿ ನಾವು ಅದನ್ನ. ಇವಾಗ ನಮ್ ಗುರುಜಿ ಹತ್ರ ಹೋದ್ಮೇಲೆ ಅದು 45 ಡೇಸ್ 2 ಮಂತ್ಸ್ ವಿತಿನ್ 2 ಮಂತ್ಸ್ ನಾವು ಅದ್ರ ಮೇಲೆ ಕೇಸ್ ಹಾಕಿ ಇವಾಗ ಆಕ್ಷನ್ ತಗೊಂಡಿದೀವಿ. 5 ವರ್ಷದಿಂದ ಆಗದೆ ಇರೋದು ಆಲ್ಮೋಸ್ಟ್ 1.5 ಮಂತ್ ಅಲ್ಲಿ ಆಯ್ತು ಅಂತ ಹೇಳ್ತಿದ್ರು. ಆಯ್ತು ನಮ್ಗೆ ಓಕೆ. ನಮ್ಮ ಹತ್ರ ಫೈನಾನ್ಶಿಯಲಿ ಪ್ರಾಬ್ಲಮ್ ಇತ್ತು. ಇದೇ ಇವಾಗ ನಾನು ಹೇಳಿರೋ ಮಂತ್ರ. ಬಗಲಾಮುಖಿ ಮಂತ್ರ ಮತ್ತೆ ಅದು ಅದೆಲ್ಲ ಹೇಳಿದಕ್ಕೆ ಇವಾಗ ನಮ್ಗೆ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಗುರುಜಿಯವ್ರ ಹತ್ರ ಹೋದ್ರಿ, ಗುರುಜಿಯವ್ರು ಹೇಳಿರೋ ಮಂತ್ರ ಕೇಳಿ ಜೀವನದಲ್ಲಿ ಕಷ್ಟ ಪರಿಹಾರ ಆಯ್ತು. ಕ್ಲಾಸಸ್ಗೆ ಬರ್ಬೇಕಂತ ಯಾಕೆ ಅನ್ಸ್ತು? ಅದು ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ನೋಡುವಾಗ ನಮ್ಗೂ ಆಸೆ ಆಯ್ತು. ಎಷ್ಟೋ ಪವರ್ ಇದೆಯಲ್ಲ ಇದ್ರಲ್ಲಿ ಸರ್, ನಾವು ಕಲ್ತ್ರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಗೂ ಒಳ್ಳೇದು ಅಂದ್ಬಿಟ್ಟು ನಾವು ಕಲ್ತ್ವಿ. ಇಬ್ರು ನಮ್ಮ ಯಜಮಾನ್ರು ಫಸ್ಟ್ ಹೋಗಿ ನಾನ್ ಕಲಿತೀನಿ ಅಂತ ಅವ್ರು ಹೋದ್ರು. ಅವ್ರು ಕಲ್ತ್ರು, ಅವ್ರು ಕಲ್ತ್ ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ನೀನು ಹೋಗು ಅಂತ ನನ್ನನ್ನು ಕಳ್ಸಿದ್ರು. ಇವಾಗ ನೆಕ್ಸ್ಟ್ ನಮ್ಮ ಮಗಳನ್ನೂ ಕಳ್ಸೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಮನೇಲಿ ಎಲ್ಲರೂ ಕಲಿಬೇಕು ಅಂತ ಒಂದು ಆಸೆ. ಯಾಕಂದ್ರೆ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಗೆ ಆ ಕ್ಲಾಸ್ ಹೆಂಗ್ ನಡೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಬೆಳಗ್ಗೆ 8 ಹೋಗಿ ಸಾಯಂಕಾಲ 5 ಆಗೋವರೆಗೂ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದ್ ನಿಮಿಷನೂ ನಾವು ವೇಸ್ಟ್ ಮಾಡಿಲ್ಲ ಅದ್ರಲ್ಲಿ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಚೆನ್ನಾಗೆಲ್ಲ ಕಲ್ತು ಕಲ್ತ್ವಿ. ಓಕೆ, ನೀವು ಕ್ರಿಶ್ಚಿಯಾನಿಟಿ ಅಲ್ಲಿ ಇದ್ರು ಕೂಡ ನಕ್ಷತ್ರ ನಾಡಿ ಕಲಿಬೇಕು ಅಂತ ಒಂದು ಆಸಕ್ತಿ ಮುಂಚೆ ಇತ್ತ? ಅಂದ್ರೆ ಲೈಕ್ ಆಸ್ಟ್ರಾಲಜಿ ಕಲಿಬೇಕು ನಮ್ಗೆ ಅಂತ ಇತ್ತ, ಅಥವಾ ಗುರುಜಿ ಅವ್ರನ್ನ ನೋಡಿದ ತಕ್ಷಣ ಗುರುಜಿ ಹೇಳೋ ಮಾತ್ ನೋಡಿ ಆ ತರ ಅನ್ನಿಸ್ತಾ? ಗುರುಜಿ ಅವ್ರ ಹತ್ರ ಹೋಗಿ ನಾವು ಅದು ಫಸ್ಟ್ ಅವ್ರ ಹತ್ರ ಹೋಗಿ ನಮ್ಗೆ ಒಳ್ಳೇದಾಗಿದ್ದಕ್ಕೆ ನಾವು ಕಲಿಬೇಕು ಅನ್ನೋ ಆಸೆ ನಮ್ಗೆ ಬಂತು. ಓಕೆ, ಅದರಿಂದ ನಾವು ಕಲ್ತಿದೀವಿ. ಸರಿ, ನಕ್ಷತ್ರ ನಾಡಿ ಕಲ್ತ ಮೇಲೆ ಜೀವನ ಯಾವ ರೀತಿ ಬದಲಾಗಿದೆ? ತುಂಬಾ ಚೆನ್ನಾಗಿದೀವಿ ನಾವು ಇವಾಗ. 95% ನಮ್ಗೆ ತುಂಬಾ ಡಿಫ್ರೆನ್ಸ್ ಕಾಣಿದೆ. ಇವಾಗ ಕಷ್ಟ ಬಂದಾಗ ಏನ್ ಇವಾಗ ಪುಸ್ತಕ ಇದೆ, ಮಂತ್ರ ತಂತ್ರ ಯಂತ್ರ ಇದೆ, ಕಷ್ಟ ಬಂದಾಗ ಮೊದಲಿಗೆ ಏನ್ ಮಾಡ್ತೀರಾ ನೀವು? ಯಾವ ಮಂತ್ರ ಹೇಳ್ಬೇಕು ಅಂತ ಗುರುಜಿ ಅವ್ರ ಹತ್ರ ಕೇಳ್ತೀರಾ, ಅಥವಾ ನೀವೇ ಸೆಲ್ಫ್ ಪ್ರಾಕ್ಟೀಸ್ ಇರೋದ್ರಿಂದ ಇದು ಹೇಳಿದ್ರೆ ನಮ್ ಜೀವನದಲ್ಲಿ ಕಷ್ಟ ಪರಿಹಾರ ಆಗತ್ತೆ ಅಂತ ಹೋಗ್ತೀರಾ? ಇಲ್ಲ ಇಲ್ಲ, ಫಸ್ಟ್ ನಮ್ಗೆ ಗುರುಜಿ ಹೇಳ್ಕೊಟ್ಟಿದ್ರು ಮಂತ್ರ. ಒಂದು ಇದಕ್ಕೆ ಹೋದಾಗ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿದ್ದಾಗ ಮಂತ್ರ ಕೊಟ್ರು, 3 ಮಂತ್ರ ನನ್ಗೆ, ನಮ್ಮ ಯಜಮಾನ್ರಿಗೆ, ಅವ್ರಿಗೂ 3 ಮಂತ್ರ ಕೊಟ್ರು. ಅವ್ರದ್ದು ಅವ್ರು ಮಾಡಿದ್ರು, ನಂದು ನಾನು ಮಾಡಿದೆ. ಹಂಗಾಗಿ ನಮ್ಗೆ ಎಲ್ಲಾ ಕೆಲಸನೂ ಸಕ್ಸಸ್ಫುಲ್ ಆಯ್ತು. ಓಕೆ, ಸರಿ ಸರಿ ಸರಿ. ಗುರುಜಿ ಏನ್ ಹೇಳ್ತೀರಾ, ಕೊಟ್ಟಿರೋ ಮಂತ್ರದಿಂದ ಜೀವನನೇ ಬದಲಾಗಿದೆ ಅಂತ ಹೇಳ್ತಿದ್ದಾರೆ. ಸೋಂಬೇರಿತನ ಕೂಡ ಪಡ್ಬೇಡಿ ಅಂತ ಹೇಳಿದ್ರು, ಯಾಕಂದ್ರೆ ಜೀವನದಲ್ಲಿ ಒಳ್ಳೇದು ಎಲ್ಲರಿಗೂ ಆಗ್ಬೇಕು. ಬಟ್ ಒಂದ್ 500 ಸರಿ 1000 ಸರಿ ಹೇಳಿ ಅವರು ಆ ಪಾಯಿಂಟ್ ಏನಕ್ಕೆ ಹೇಳಿದ್ರು ಅಂತಂದ್ರೆ, ಬಹಳಷ್ಟು ಜನ ಬಂದು ಮಕ್ಕಳು ಮಾಡಲ್ಲ, ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂತ ಮಂತ್ರ ನಾವು ಯಾರು ಹೇಳಲ್ಲ. ಎಲ್ಲಿ ಏನಾಗಿದೆ ಅಂತಂದ್ರೆ, ಈ ಮಂತ್ರ ಹೇಳ್ದಿರೋ ಕಾರಣ ಅನೇಕರು ಉಂಗ್ರ ಹಾಕೊಂಡ್ಬಿಡಿ, ಹೆಸರು ಚೇಂಜ್ ಮಾಡ್ಬಿಡಿ, ಸಿಂಪಲ್ ಆಗಿ ಮಾಡಿದ್ದಾರೆ. ಅದೆಲ್ಲ ವರ್ಕ್ ಆಗಿರಲ್ಲ. ಅದಕ್ಕೆ ನಾನೆಲ್ಲ ಮಾಡಿದೆ, ನೀನ್ ಹೇಳಿದ್ದೆಲ್ಲ ಮಾಡಿದೆ, ತಂದೆ ತಾಯಿ ಹೇಳೋದು, ನೀ ಹೇಳಿದ್ದೆಲ್ಲ ಮಾಡಿದೆ, ಉಂಗ್ರ ಹಾಕೊಂಡೆ, ಮತ್ತೆ ಒಂದು ನೇಮ್ ಚೇಂಜ್ ಮಾಡಿದೆ, ಎಲ್ಲಾ ರೀತಿನು ಮಾಡಿದೆ, ಏನು ಆಗಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಭಗವಂತ ನಮ್ಮ ಜಾತಕದಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಕೊಟ್ಟಿದ್ರೆ ಅದನ್ನ ಪಾಸಿಟಿವ್ ಮಾಡ್ಕೋಬೇಕೆ, ಆ ವ್ಯಕ್ತಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಮಂತ್ರಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ. ಋಷಿಗಳು ಹೇಳಿರೋದು ಅಷ್ಟೇ, ನಿನಗೆ ಕಷ್ಟ ಇದೆಯಾ, ನಾಮ ಜಪ ಮಾಡು, ದೇವರ ನಾಮ ಜಪ ಅಷ್ಟೇ ಹೇಳಿರೋದು. ಅದರಲ್ಲಿ ವಿಧ ವಿಧವಾಗಿರತಕ್ಕಂಥದ್ದು ನಮ್ಮ ಋಷಿಗಳು ಕಂಡಿಡ್ಕೊಂಡು ಕೆಲವೊಂದು ಡಿ ಕೋಡಿಂಗ್ ಕೋಡಿಂಗ್ ಅಂತ ಮಾಡಿ ಕೆಲವೊಂದು ವೈಬ್ರೇಷನ್ ಇಂದ ಟೆಂಪೋ ಅಂತ ಹೇಳ್ತೀವಿ, ಮಂತ್ರಗಳಲ್ಲಿ ಸ್ವಲ್ಪ ಟೆಂಪೋ ಇರುತ್ತೆ, ಹೈಮ್ಸ್ ಅಂತ ಹೇಳ್ತೀವಿ. ಆ ಒಂದು ಟೆಂಪೋಲ್ ಹೇಳಿದಾಗ ನಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಹೋಗಿ, ಯಾವುದೇ ನೆಗೆಟಿವ್ ಏನೇನೇ ವೈಬ್ರೇಷನ್ಸ್ ಇದೆ ಹೋಗಿ ಅದು ಪಾಸಿಟಿವ್ ಕಡೆ ತಿರುಗುತ್ತೆ. ಇದನ್ನ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾರಿಗೆ ತೊಂದರೆ ಇದೆ ಅದನ್ನ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಸೊ ಆ ರೀತಿ ಮಂತ್ರದಲ್ಲಿ ಆ ಶಕ್ತಿ ಇದೆ. ಎಷ್ಟೊಂದು ಜನ ಬಂದ್ರೆ, ನಮ್ಮ ಮಕ್ಕಳು ಮಾಡಲ್ಲ, ನಾನ್ ಮಾಡಿದ್ರೆ ಆಗುತ್ತಾ ಅಂತ ತಂದೆ ತಾಯಿ ಹೇಳ್ತಾರೆ, ಅದು 90% ವರ್ಕ್ ಆಗಲ್ಲ. 100% ಅಲ್ಲ, 90% ಅವ್ರವ್ರದ್ದು ಮಾಡ್ಬೇಕು. ಖಂಡಿತ, ಅವ್ರಿಗೆ ಯಾರಿಗೆ ತೊಂದರೆ ಇದೆ ಭಗವಂತ ಆ ರೀತಿ ಆದ್ರೆ ಅದಕ್ಕೆ ಈಗ ಆಗಿರೋದು. ನೀವೆಲ್ಲ ಮನೇಲಿ ಕೂತೀರಿ, ನಾವು ಮಂತ್ರಗಳು ಹೇಳ್ತಾ ಇರ್ತೀವಿ, ನಾವು ಪೂಜೆಗಳು ಮಾಡ್ತೀವಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ, ಆ ರೀತಿ ವರ್ಕ್ ಆಗಲ್ಲ, ಹಂಗಾಗೋದಿಲ್ಲ ಅಷ್ಟೇ. ಸೊ ಆ ರೀತಿ ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು.
ನಾವು ಎಲ್ಲ ಕಡೆ ಹೋಗಿ ಬಂದ್ವಿ, ನಾವೆಲ್ಲ ಪೂಜೆ ಮಾಡಿಸಿದೀವಿ, ಎಲ್ಲ ಆಯ್ತು ಅಂತ ಹೇಳ್ತಾರೆ. ನೀವೇನ್ ಮಾಡಿದ್ರಿ? ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಿ ಅಷ್ಟೇ. ಅಲ್ಲೇನಾದ್ರು ಭಕ್ತಿ ಇತ್ತಾ? ನೀವೇನಾದ್ರು ಚಾಂಟ್ ಮಾಡ್ಕೋತಾ ಇದ್ರಾ? ಅಟ್ ಲೀಸ್ಟ್ ಚಾಂಟ್ ಮಾಡ್ಕೊಂಡಿದ್ರೆ, ಅಲ್ಲಿ ಹೋಗಿ ಚಾಂಟ್ ಮಾಡ್ಕೊಂಡಿದ್ರೆ ಏನಾದ್ರು ಒಳ್ಳೇದಾಗ್ಬೋದು. 90% ಕೇಸಸ್ ಕೇಳ್ತಾ ಇರ್ತೀನಿ. ಅವ್ರು ಮಾಡ್ತಾ ಇದ್ರು, ಅವ್ರು ಏನೋ ಹೇಳ್ತಾ ಇದ್ರು, ನಾವು ಸುಮ್ಮನೆ ಕೂತಿದ್ವಿ ಅಷ್ಟೇ. ಅವ್ರು ನಮಸ್ಕಾರ ಮಾಡೋದ್ರೆ ನಮಸ್ಕಾರ ಮಾಡ್ತಾ ಇದ್ವಿ, ಆರತಿ ತಗೋ ಅಂದ್ರೆ ಆರತಿ ತಗೊಳ್ತಾ ಇದ್ವಿ ಅಷ್ಟೇ. ಪ್ರಸಾದ ಕೊಟ್ಟು ತಿನ್ಕೊಂಡ್ ಬಂದ್ವಿ ಇಷ್ಟೇ. ಭಕ್ತಿ ಎಲ್ಲಿ ಬಂತು? ಟ್ರಿಪ್ ಹೋಗಿ ಬಂದಂಗೆ ಆಯ್ತು ಅಲ್ವಾ? ಕಷ್ಟಪಟ್ಟು ಕುತ್ಕೊಂಡು ನಮ್ಮ ಸಂಕಲ್ಪ ಅಂತೆಲ್ಲ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು. ಕೆಲವೊಂದು ಕಡೆ ಪೂಜೆ ಕಡೆ ಎಲ್ಲ ನೋಡಿದೀನಿ, ಚೆನ್ನಾಗಿ ಮಾಡ್ತಾರೆ, ನೀಟಾಗಿ ಇಂಡಿವಿಜುವಲ್ ಮಾಡಿದಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ನೀವು ಅನ್ಕೊಳ್ಳಿ ಈ ಮಂತ್ರ ಒಂದು ಇಷ್ಟು ಸತಿ ಹೇಳ್ಕೊಳ್ಳಿ ಅಂತೆಲ್ಲ ಮಾಡ್ತಾರೆ. ಈ ಸಾಮೂಹಿಕವಾಗಿ ಕಮರ್ಷಿಯಲೈಸ್ಡ್ ಆಗಿ ತುಂಬಾ ಜನ ಹೋಗ್ತಾರೆ, ಸುಮ್ಮನೆ ಎಲ್ಲೋ ಒಂದು ಕೂತಿರ್ತಾ ಅದೆಲ್ಲೋ ನಡೀತಾ ಇರುತ್ತೆ, ಅಲ್ಲಲ್ಲಿ ಪ್ರಸಾದ ಕಳಿಸ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಮಾಡ್ಕೊಳ್ತಾರೆ, ಏನು ಕಷ್ಟ ಬಗೆಯಲ್ಲ. ಅಯ್ಯೋ ದೇವ್ರಿಗೆ ಎಷ್ಟು ಮಾಡಿದೀವಿ ಅಂತಾರೆ. ಇದನ್ನ ಹಿಂಗೆ ಮಾತಾಡೋದು, ಫಸ್ಟ್ ಮಾತಾಡೋದೇ ಅದು, ದೇವ್ರಿಗೆ ಎಷ್ಟೊಂದು ಮಾಡಿದೀವಿ ಅಂತ. ದೇವ್ರಾದ್ರೂ ಒಲಿತಾ ಇಲ್ಲ, ಆದ್ರೂ ಒಲಿತಾ ಇಲ್ಲ. ಬಟ್ ನಕ್ಷತ್ರ ನಾಡಿಲಿ ಎಲ್ಲಿವರೆಗೂ ಇದೆ, ಎಲ್ಲಿವರೆಗೂ ಈ ಕಷ್ಟ ಇದೆ, ಎಲ್ಲಿವರೆಗೂ ಕ್ಲಿಯರ್ ಆಗುತ್ತೆ, ನಕ್ಷತ್ರ ನಾಡಿ ನೋಡ್ಕೋಬಹುದು. ಆ ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೊಳ್ಳೋಕೆ ಮಂತ್ರ ಅಷ್ಟೇ. ಚೇಂಜ್ ಓವರ್ ಮಾಡಕ್ಕಾಗಲ್ಲ, ಯಾರದೇ ವಿಧಿನ ಚೇಂಜ್ ಮಾಡಕ್ಕಾಗಲ್ಲ. ಫೇಟ್ ಕ್ಯಾನ್ ನೆವರ್ ಬಿ ಚೇಂಜ್. ಸರಿ, ವನಜ ಅವರು ಬಹು ಪ್ರೀತಿಯಿಂದ ಗುರುಜಿಗೋಸ್ಕರ ಒಂದು ಕಾಣಿಕೆನೆ ತಂದಿದ್ದಾರೆ. ಸ್ಮಾಲ್ ಗಿಫ್ಟ್. ನೋಡಿದ್ರಲ್ಲ, ನಾಲ್ಕೇ ನಾಲ್ಕು ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ತು ಜೀವನನೇ ಬದಲಾಗಿದೆ ಅಂತ ಹೇಳಿದ್ರು. ಗುರುಜಿ ಅವ್ರಿಗೋಸ್ಕರ ಒಂದು ಕಾಣಿಕೆನ ಕೂಡ ತುಂಬಾನೇ ಪ್ರೀತಿ ತಂದ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ನಕ್ಷತ್ರ ನಾಡಿ ಕಲಿಬೇಕು ಅಂತ ಆಸೆ ಇರೋರಿಗೆ ಹುಬ್ಳಿಯಲ್ಲಿ ಮಾರ್ಚ್ 25 ಹಾಗೂ 26ನೇ ತಾರೀಕಿಗೆ ನಕ್ಷತ್ರ ನಾಡಿಯ ಕ್ಲಾಸ್ ಅನ್ನು ತಗೊಳ್ತಾ ಇದಾರೆ. ಹಾಗೆ ಬೆಂಗಳೂರಿನಲ್ಲಿ 22-23 ಏಪ್ರಿಲ್ ಅಲ್ಲಿ ನಕ್ಷತ್ರ ನಾಡಿಯ ಕ್ಲಾಸ್ ಅನ್ನು ತಗೊಳ್ತಾ ಇದಾರೆ. ಹೈಯರ್ ಕ್ಲಾಸಸ್ಗೆ ಮಂಗಳೂರಲ್ಲಿ ಮಾರ್ಚ್ 18 ಹಾಗೂ 19 ಅಂದ್ರೆ ಇದೇ ಶನಿವಾರ ಹಾಗೂ ಭಾನುವಾರ ಕ್ಲಾಸಸ್ ಅನ್ನು ತಗೊಳ್ತಾ ಇದಾರೆ. ರಿಜಿಸ್ಟರ್ ಮಾಡ್ಕೊಳ್ಳೋರೆಲ್ಲ ಹೋಗ್ಬಿಟ್ಟು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದೀನಿ. ಹಾಗೇನೆ ಮನೋಜ್ ಅವರೇ, ಇವಾಗ ನಕ್ಷತ್ರ ನಾಡಿ ಕಲ್ತಿದ ತಕ್ಷಣ ಮನೆಯಲ್ಲಿ ಆರಾಮ್ಸೆ ಕುತ್ಕೊಂಡ್ ಬಿಟ್ರೆ ಆಗಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಒಂದಿಷ್ಟು ಜನರಿಗೆ ಹೇಳ್ಬೇಕಾಗತ್ತೆ. ಸೊ ನೀವ್ ಯಾರೆಲ್ರಿಗೂ ಹೇಳಿದಿರಾ ಇದ್ರನ್ನ? ನಾನ್ ನಮ್ ಸಿಸ್ಟರ್ಸ್ಗೆ, ನಮ್ ಫ್ಯಾಮಿಲಿಗೆ ಎಲ್ಲ ನೋಡಿ ಹೇಳ್ತೀನಿ. ಆಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಗುರುಜಿ, ಇದು ಟಿವಿನಲ್ಲಿ ಬರೋದೆಲ್ಲ ನೋಡಿ ನಾನು ಮನೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಕಾಲರ್ಸ್ ಕಾಲ್ ಮಾಡಿರೋದೆಲ್ಲ ನೋಡಿ ಪ್ರಾಕ್ಟೀಸ್ ಬರುತ್ತೆ ಮೇಡಮ್. ಪರ್ಫೆಕ್ಟ್ ಆಗಿ ಬರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನಿಮ್ ಮಕ್ಕಳದು ಹಸ್ಬೆಂಡ್ ಅಲ್ಲ, ನಾನೇ ನೋಡ್ತೀನಿ. ಓಕೆ, ನಕ್ಷತ್ರ ನಾಡಿ ಕ್ಲಾಸಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ಲಾಸಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಜನ. ನಾವು ಹೋಗಿದ್ದಾಗ 180 ಸ್ಟೂಡೆಂಟ್ಸ್. ಮೊಬೈಲ್ ಎಲ್ಲ ಫ್ರೆಂಡ್ಲಿ ಇತ್ತ? ಯೂಸ್ ಇಲ್ಲ, ನನ್ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ, ಆದ್ರೂ ಅಲ್ಲಿ ಹೋದ್ಮೇಲೆ ಕಲ್ತ್ಕೊಂಡೆ. ಅಲ್ಲಿ ಹೋಗಿ ಕಲ್ತ್ಕೊಂಡು ಆಮೇಲೆ ನಾನು ಎಲ್ಲ ಕಲ್ತ್ಕೊಂಡು ಈಸಿ ಆಗಿತ್ತು. ಆಮೇಲೆ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಜನ ಎಷ್ಟು ಡೌಟ್ ಕೇಳಿದ್ರು, ಸಾರ್ ಎಲ್ಲರಿಗೂ ಆನ್ಸರ್ ಮಾಡ್ತಾ ಇದ್ರು. ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು. ಆಮೇಲೆ ಯಾರ್ಯಾರು ಏನೇನು ಕ್ವಶನ್ ಕೇಳ್ತಾರೆ, ಅಲ್ಲಿ 28 ಕ್ವಶನ್ ಕೇಳ್ತಾರೆ, ಆದ್ರೆ ಎಲ್ಲರಿಗೂ ಗುರುಜಿ ಎಲ್ಲರಿಗೂ ಆನ್ಸರ್ ಮಾಡೋರು, ಅವ್ರವ್ರ ಪ್ರಾಬ್ಲಮ್ಸ್ಗೆ ಇದು ಸೊಲ್ಯೂಷನ್ ಹೇಳ್ತಿದ್ರು. ಅದಕ್ಕೆ ಎಲ್ಲಾರು ನಕ್ಷತ್ರ ನಾಡಿ ಕಲ್ತ್ರೆ ತುಂಬಾ ಯೂಸ್ಫುಲ್ ಇದೆ ಯಾರಾದ್ರೂ ಆಗ್ಲಿ. ನಕ್ಷತ್ರ ನಾಡಿ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಮುಖ್ಯ ಅಂತ ನಾನ್ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತ ನೀವ್ ಹೇಳ್ತೀರಾ? ಯಾಕಂದ್ರೆ ನೀವ್ ಸ್ವತಃ ಕಲ್ತಿದ್ದೀರಾ ನಕ್ಷತ್ರ ನಾಡಿಯನ್ನ. ಸೊ ಯಾಕೆ ಅಂತ ಹೇಳಿ, ಯಾಕೆ ಕಲಿಬೇಕು ನಕ್ಷತ್ರ ನಾಡಿ? ಅದರಲ್ಲಿ ಪರ್ಫೆಕ್ಟ್ ಆಗಿ ನಮ್ಮ ಇದು ಫ್ಯೂಚರ್ ಹೇಗಿರ ಇದೆ ಅದು ಕ್ಲಿಯರ್ ಆಗಿ ಹಿಂಗೆ ಆಗತ್ತೆ ಅಂತ ನೋಡ್ಸ್ಬಿಡುತ್ತೆ. ಅದ್ರಿಂದ ಟೆನ್ಷನ್ ಬೇಡ, ಅದ್ ಒಂದ್ಸರಿ ನೋಡಿದ್ರೆ ಸಾಕು, ಇದು ಹಿಂಗಿಂಗೆ ಇದೆ ಅಷ್ಟೇ. ಇನ್ನ ನಾವು ಅದನ್ನ ನೋಡಿ ಅದಕ್ಕೆ ಏನ್ ಪರಿಹಾರ ಮಾಡ್ಕೊಬೇಕು ಮಾಡ್ಕೊಂಡು ನಾವು ಇದ್ ಮಾಡ್ಕೊಂಬೋದು. ಬುಕ್ ಕೊಟ್ಟಿದ್ದಾರೆ ನಮ್ಗೆ, ಅದ್ರಲ್ಲಿ ಮಂತ್ರ ಯಂತ್ರ ತಂತ್ರ ಎಲ್ಲ ಇದೆ, ನಾವು ಅದ್ರಲ್ಲಿ ನೋಡಿ ಅದಕ್ಕೆ ಪರಿಹಾರ ಏನ್ ಬೇಕೋ ಅದನ್ನ ನಾವು ಮಾಡ್ಕೊಂತೀವಿ. ಹಾಗೆ ಗುರುಜಿ, ಕ್ಲಾಸಸ್ ಇವಾಗ ಮೈಸೂರಲ್ಲಿ ಇದೆ, ಹಾಗೇನೆ ನೋಡ್ತಾ ಇದ್ದಾರೆ ಎಲ್ಲಾ ವರ್ಗದವರು ಬಂದು ನಕ್ಷತ್ರ ನಡೆಯನ್ನ ಕಲಿತಾ ಇದಾರೆ. ಕಣ್ಣಿಲ್ದಿದ್ದವರು ಕೂಡ ಕಲ್ತಿದವ್ರು ಇದಾರೆ, ಫಾರಿನ್ ಇಂದ ಬಂದು ಕಲ್ತಿದವ್ರು ಕೂಡ ಇದಾರೆ. ಸೊ ಇನ್ನ ಎಷ್ಟ್ ಜನ ಬರೋರು ಇದಾರೋ ಗೊತ್ತಿಲ್ಲ, ಏನ್ ಹೇಳ್ತೀರಾ ನೀವು? ಅಲ್ಲ, ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಾಲರ್ ವ್ಯೂವರ್ಸ್ ಅಂತೂ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದಿನಕ್ಕೆ ನನಗೆ ಮೆಸೇಜ್ ಅವ್ರಿವ್ರು ಮಾಡ್ತಾ ಇರ್ತಾರೆ. ಯಾರೋ ಹಾವೇರಿಯಲ್ಲಿ ಯಾರೋ ಒಬ್ರು ಕಣ್ಣಿಲ್ದೇ ಇರೋರು, ಈಗ ಆಲ್ರೆಡಿ ಪವನ್ ಅಂತ ನಾನು ಆಲ್ರೆಡಿ ಪ್ರಣವ್ ಅಂತ ಹೇಳಿದೀನಿ, ಕಣ್ಣಿಲ್ದೇ ಇರೋರು. ಈಗ ಹುಬ್ಳಿ ಕ್ಲಾಸಸ್ ಇನ್ನೊಬ್ರು ಜಾಯ್ನ್ ಆಗ್ತಾ ಇದಾರೆ ಕಣ್ಣಿಲ್ದೇ ಇರೋರು. ಬಹಳ ಖುಷಿ ಆಗ್ತಾ ಇದೆ ಅಂದ್ರೆ ಅವರು ನಂಬ್ತಾ ಇದಾರೆ ಈ ಒಂದು ಜ್ಯೋತಿಷ್ಯನ ನಂಬ್ತಾ ಇದಾರೆ. ಆಮೇಲೆ ಇದರಲ್ಲಿ ನಮ್ಗೆ ಏನು ಮುಂದೆ ಇದೆ ಅಂತ ತಿಳ್ಕೊಳ್ತಾ ಇದಾರೆ ಒಂದು. ಆಮೇಲೆ ದುಬೈಯಿಂದ 10 ಜನ ಬುಕ್ ಮಾಡಿದ್ದಾರೆ,
ಈ ಏಪ್ರಿಲ್ 22ನೇ ತಾರೀಕಿಗೆ 10 ಜನ ಬರ್ತಾ ಇದ್ದಾರೆ ದುಬೈಯಿಂದ. ಸೊ ನನಗೆ ಖುಷಿ ಆಗ್ತಾ ಇದೆ, ಎಲ್ಲ ಅಲ್ಲೂ ಖುಷಿ ಪಟ್ಟು ನೋಡಿ ಕಲಿಬೇಕು ಅಂತ ಅಷ್ಟು ದೂರದಿಂದ ಫ್ಲೈಟ್ ಚಾರ್ಜಸ್ ಎಲ್ಲ ಮಾಡ್ಕೊಂಡು ಬಂದು ತುಂಬಾ ಖುಷಿ ಆಗ್ತಾ ಇದೆ. ಇದೇನು ಅಂತಂದ್ರೆ ಈ ಖುಷಿ ಮತ್ತೆ ಈ ಒಂದು ಸಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಋಷಿಗಳಿಗೆ, ಅವ್ರು ಕೊಟ್ಟಿರ್ತಕ್ಕಂಥ ವಿಜ್ಞಾನ ನಾವು ತಗೊಂಬಂದು ನಾವು ಕಲಿತು ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು ನಾವು ಜನತೆ ಸಾದರಪಡಿಸ್ತಾ ಇದ್ದೀವಿ. ಇದರಿಂದ ಒಳ್ಳೆ ರೀತಿನ ಯೂಸ್ ಮಾಡ್ಕೋಬೇಕು, ಕೆಟ್ಟ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅನೇಕ ಜನರು. ಬರೀ ದೋಷದಲ್ಲೇ ಇದ್ಬಿಟ್ರೆ ಅದು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲ್ಲ. ನನಗೆ ಎಷ್ಟೊಂದು ಜನ ದೋಷ ಹೇಳಿದ್ರೆ ನನಗೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟು ಸಾಕು. ಈ ದೋಷ ಅನ್ನೋದು ಮೆಂಟಾಲಿಟಿನ ಕಮ್ಮಿ ಮಾಡುತ್ತೆ. ಈಗ ಡೈರೆಕ್ಟ್ ಆಗಿ ನಿಮಗೆ ಕುಜ ದೋಷ ಇದೆ, ಮದುವೆ ಆಗಲ್ಲ ಅದ ಹೇಳ್ಬಿಟ್ರೆ ಇದು ಕೊಡಮ್ಮ ನಿಮಗೆ ಮದುವೆಯಲ್ಲಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಮಂತ್ರ ಹೇಳ್ಕೊಳ್ಳಿ ಚೆನ್ನಾಗತ್ತೆ, ಮದುವೆಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಆರಾಮಾಗಿರ್ಬೋದು ಅಷ್ಟು ಹೇಳ್ಬೇಕು. ಅದು ಕೆಲವೊಂದು ವರ್ಡ್ಸ್ ತುಂಬಾ ಸ್ಟ್ರೈಕಿಂಗ್ ಆಗಿರುತ್ತೆ, ನಿನಗೆ ಸರ್ಪ ದೋಷ ಇದೆ, ನಿನಗೆ ಕುಜ ದೋಷ ಇದೆ. ಭಗವಂತ ಒಂದೇ ಅಲ್ವಾ, ಇವರೆಲ್ಲ ಮಿಡಲ್ ಮೆನ್. ಇವರೆಲ್ಲ ನಾನು ಹೇಳೋದು ಏನ್ ಗೊತ್ತಾ, ಈ ಪ್ಲಾನೆಟ್ಸ್ ಎಲ್ಲ ಮಿಡಲ್ ಮೆನ್, ಎಲ್ಲಾರು ಮಿಡಲ್ ಮೆನೆ, ಕಮಿಷನ್ ಏಜೆಂಟ್ಸ್ ಇವರೆಲ್ಲ. ಅದಕ್ಕೆ ಕಮಿಷನ್ ತಗೊಳಕ್ಕೆ ಅಲ್ಲೊಬ್ರು ನಮ್ಮಂತ ಜ್ಯೋತಿಷರು ಕಮಿಷನ್ ಏಜೆಂಟ್, ಇನ್ನು ಸೆಕೆಂಡ್ ಕಮಿಷನ್ ಏಜೆಂಟ್. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಸೊ ಈ ರೀತಿ ಇರತಕ್ಕಂಥದ್ದು ನಾವು ಯಾರು ದೇವರಾಗಕ್ಕಾಗಲ್ಲ, ಇದನ್ನ ಫಸ್ಟ್ ನಾನು ಫೋರ್ಮೋಸ್ಟ್, ನಾವು ಯಾರು ದೇವರಾಗಕ್ಕಾಗಲ್ಲ. ಕೊಟ್ಟಿರ್ತಕ್ಕಂಥ ವಿಜ್ಞಾನವನ್ನ ಬರ್ತಕ್ಕಂಥ ಕಷ್ಟ ಎಷ್ಟರ ಮಟ್ಟಿಗೆ ಇದೆ, ಇಂಟೆನ್ಸಿಟಿ ಎಲ್ಲಿವರೆಗೂ ಇದೆ, ಕ್ಲಿಯರ್ ಆಗುತ್ತೋ ಇಲ್ವೋ ಇದೇ ರೀತಿ ಅಂತ ಹೇಳ್ಬೋದು. ಹಾಗಿದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲಾನೂ ಸಾಲ್ವ್ ಆಗುತ್ತೆ ಅಂತಂದ್ರೆ, ಇವತ್ತಿನ ದಿವಸ ಯಾರು ಕ್ಯಾನ್ಸರ್ ಇರ್ತಾ ಇರಲಿಲ್ಲ, ಘನಘೋರವಾಗಿರ್ತಕ್ಕಂಥ ರೋಗಗಳು ಇರ್ತಾ ಇರಲಿಲ್ಲ, ಕಣ್ಣಿಲ್ದೆ ಹುಟ್ಟತಾ ಇರಲಿಲ್ಲ, ಕಾಲಿಲ್ದೇ ಇರ್ತಾ ಇರಲಿಲ್ಲ ಅಲ್ವಾ, ಎಲ್ಲದಕ್ಕೂ ಪರಿಹಾರ ಇದೆ ಅಂತ. ಸೊ ಕೆಲವೊಂದು ಮೈನರ್ ಪ್ರಾಬ್ಲಮ್ಗೆ ಪರಿಹಾರಗಳು ಮಾತ್ರ ಇರತಕ್ಕಂಥದ್ದು, ಮೇಜರ್ ಪ್ರಾಬ್ಲಮ್ಗೆ ಪರಿಹಾರ ಇಲ್ಲ. ಅದ್ರಲ್ಲಿ ವಿಶೇಷವಾಗಿ ಈಗ ಇದು ಒಂದು ಜ್ಯೋತಿಷ್ಯದಲ್ಲಿ ಒಂದಲೆ, ಇನ್ನೊಂದು ಎರಡನೇ ಅಲೆ ಬಹಳ ಬೇಜಾರು ಅಂದ್ರೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡಿ, ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನೀನ್ ಏನ್ ಬೇಕಾದ್ರು ಕಳ್ತನ ಮಾಡ್ಕೊಂಬ, ಹೆಸರು ಚೇಂಜ್ ಮಾಡ್ಕೊಂಡ್ಬಿಡು, ಎಲ್ಲ ಚೆನ್ನಾಗಾಗುತ್ತೆ. ಮದುವೆ ಆದ್ಮೇಲೆ ಕಷ್ಟ ಬಂತು ಅಂದ್ರೆ ಮತ್ತೆ ಮದುವೆ ಆಗಿ, ಅದ್ರಲ್ಲಿ ನಂಬರ್ ಬೇರೆ, ಇಂಥ ನಂಬರ್ ಯೂಸ್ ಮಾಡಿದ್ರಂಗೆ. ಸೊ ವಿಶೇಷವಾಗಿ ಯಾರೋ ಒಬ್ರು ಹೇಳ್ತಾ ಇದ್ರು, ಯಾರ್ಯಾರು ಪ್ರೈಮರಿ ಕ್ಲಾಸು ಮತ್ತೆ 10th ಒಳಗಡೆ 1-9 ಕಂತಿಲ್ವೋ ಅಂತವರೆಲ್ಲ ನ್ಯೂಮರಾಲಜಿ ಕ್ಲಾಸ್ ಹೋಗ್ತಾರಂತೆ. 1-9 ಕಲ್ತಿಲ್ವೋ ಅವರು ನ್ಯೂಮರಾಲಜಿ ಕ್ಲಾಸ್ ಹೋಗ್ತಾರೆ. ಅದ್ರಲ್ಲಿ ಏನು ಇಲ್ಲ ನ್ಯೂಮರಾಲಜಿ ನೋಡಿ, ಅನೇಕರು ಅನೇಕ ದಿವಸದಲ್ಲಿ ಹುಟ್ಟಿದ್ದಾರೆ. ಈಗ ನೋಡಿ, ಇವತ್ತು 17ನೇ ತಾರೀಕು, ಪುನೀತ್ ರಾಜ್ಕುಮಾರ್ ಹುಟ್ಟಿದ್ದಾರೆ. 17 ಅಂದ್ರೆ 8, ಅದು ಈ 17 ಬೆಳೆದ ತಕ್ಷಣ ಎಲ್ಲ ಲೋಕಲ್ ಇರೋಲ್ಲ 18 ಕೆಟ್ಟದು ಬ್ಯಾಡ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದು ಬ್ರ್ಯಾಂಡೆಡ್, ಅದು 6 ಮಾತ್ರ ಒಳ್ಳೇದು, 5 ಮಾತ್ರ ಒಳ್ಳೇದು, ಇನ್ನು 17 ಹುಟ್ಟಿದವರೆಲ್ಲ ಪಾಪ ಮಾಡಿರೋರು, ಆ ರೀತಿ ಬರುತ್ತೆ. ಡೇಟ್ಸ್ ಅಲ್ಲಿ ಏನು ಇಲ್ಲ, ಅದು ನಾವು ಮಾಡ್ಕೊಂಡ್ರೋದು. ನಾವು ಒಂದು ಡೇಟ್ ಸ್ಟಾರ್ಟ್ ಮಾಡಿದ್ವಿ, ಇವತ್ತಿಂದ 1 ಅಂತ ಶುರು ಮಾಡಿದ್ವಿ, ಅದನ್ನ ಮಾಡ್ಕೊಂಡು ಹೋದ್ವಿ ಅಷ್ಟೇ. ಆ ರೀತಿ ಕರೆಕ್ಟ್ ಆಗಿ ನಾವು ಒಂದು ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿದ್ರೆ ಅದ್ರಲ್ಲಿ ಏನು ಇಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ನಂಬರ್ ಯೂಸ್ ಮಾಡೋದು ಎರಡೇ ಕಡೆ ನಂಬರ್ ಯೂಸ್ ಮಾಡೋದು. ಒಂದು ಆಸ್ಪತ್ರೆ ಬೆಡ್ ಅಲ್ಲಿ, ಇನ್ನೊಂದು ಜೈಲ್ ಅಲ್ಲಿ ಒಂದು ನಂಬರ್ ಕೊಡ್ತಾರೆ, ಇವೆರಡರಲ್ಲೇ ನಂಬರ್ ಯೂಸ್ ಮಾಡಬಹುದು. ಸೊ ಯಾರಾದ್ರೂ ವಿಸಿಟರ್ಗೆ ಹೋದ್ರೆ ಸೆಲ್ ನಂಬರ್ ಹೇಳ್ತಾರೆ, ಯಾರಾದ್ರೂ ಆಸ್ಪತ್ರೆಗೆ ಹೋದ್ರೆ ಬೆಡ್ ನಂಬರ್ ಹೇಳ್ತಾರೆ. ಯಾವ ಬೆಡ್ ಅಲ್ಲಿ ಇದಾರೆ ಅದ್ ನರ್ಸ್ ಕೇಳಿ ಆ ಬೆಡ್ ನಂಬರ್ ಎಂಟ್ರಲ್ಲಿ ಇದೆ ನೋಡಿ, ನಿಮ್ಮೂರಲ್ಲಿ ಬಿದ್ದಿದ್ದಾರೆ ಎಂಟ್ರಲ್ಲಿ ಎರಡರಲ್ಲಿ. ಅದಕ್ಕೆ ಬಿಟ್ರೆ ಇನ್ ಯಾವ್ದ್ರಲ್ಲೂ ನಂಬರ್ಗಳು ಏನು ಇಲ್ಲ, ಆಟ ಆಡೋದಿಲ್ಲ, ಎಲ್ಲೂ ಇಲ್ಲ. ಸುಮ್ನೆ ನಮ್ಮ ಖುಷಿಗೆ ಮಾಡ್ಕೋತಾ ಇದೀವಿ, ಮಾಡ್ಕೊಳ್ಳಿ ಸಂತೋಷ ನಮ್ಮ ಖುಷಿಗೆ. ನನ್ಗೇನೋ ಲಕ್ಕಿ ಡೇಸ್ ಯಾವುದು ನಾನು ಬರ್ಕೊಡ್ತೀನಿ, ನನ್ನಲ್ಲೂ ಬರ್ತಾರೆ, ಲಕ್ಕಿ ಡೇಸ್ ಬೇಕು ಸರ್ ಅಂತಾರೆ. ಲಕ್ಕಿ ಡೇಸ್ ಎಲ್ಲದಕ್ಕೂ ಒಂದೇ, ಎಲ್ಲೂ ಲಕ್ಕಿ ಡೇಸ್ ನ್ಯೂಮರಾಲಜಿಲಿ 8 ಕೊಟ್ಟಿಲ್ಲ, 8 ಇಲ್ಲ ನ್ಯೂಮರಾಲಜಿಲಿ, ಲಕ್ಕಿ ಡೇಟ್ ಅಲ್ಲಿ 8 ಕೊಟ್ಟಿಲ್ಲ. ಬಟ್ ನಿಜವಾದ ಚೇಂಜಸ್ 8ನೇ ತಾರೀಕಲ್ಲಿ ಎಷ್ಟೊಂದಾಗಿದೆ, ಎಷ್ಟೊಂದ್ ಜನರಿಗೆ ಲಾಟ್ರಿ 8ನೇ ತಾರೀಕು ಹೊಡೆದಿದೆ, ಎಷ್ಟೊಂದು ಎಂಟ್ರಲ್ ಆಗಿದೆ. ಎಂಟ್ರಲ್ಲಿ ಮತ್ತೆ ಅದೃಷ್ಟ ಇಲ್ಲ ಅಂತ ಹೆಂಗ ಹೇಳ್ತಾರೆ, 7ರಲ್ಲಿ ಅದೃಷ್ಟ ಇಲ್ಲ ಅಂತ ಹೆಂಗ ಹೇಳ್ತಾರೆ. ನಂಬರ್ ಬಂದು ಹೇಗೆ, ಅದು ಸೈಂಟಿಫಿಕ್ ಬೇಸ್ಡ್ ಆಗಿ ಇಲ್ಲ ಆಗುತ್ತೆ, ಅದು ಸುಮ್ಮನೆ ಕಾಕತಾಳೀಯ. ಇವತ್ತು ಎಲ್ಲೋ ಒಂದ್ ಕಡೆ ಇಂಥ ತಾರೀಕಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಅದೇ ತಾರೀಕು ಎಂಟೈರ್ ಇಂಡಿಯಾ ಅಪ್ಲಿಕೇಬಲ್ ಅಲ್ವಾ, ಎಂಟೈರ್ ದೇಶ. ಇವತ್ತು ಏನ್ ಡೇಟ್ ಇದೆಯೋ 17ನೇ ತಾರೀಕು ಅಂದ್ರೆ ಅದು ಅಪ್ಲಿಕೇಬಲ್, ಇವತ್ತು 17 ಅನ್ಸುತ್ತಲ್ಲ. ಸೊ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ, ನಾನ್ ಬೈ ಹೇಳಿದೆ ಬಟ್ ಐ ಫರ್ಗಾಟ್ ರಿಯಲಿ, ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇರೋಣ. ನಮ್ಮ ನಕ್ಷತ್ರ ನಾಡಿ ತಂಡದಿಂದ ಮತ್ತೆ ಕಸ್ತೂರಿ ತಂಡದಿಂದನೂ ನನ್ನ ಪರವಾಗಿ ಹೇಳ್ತಾ ಇದ್ದೀನಿ. ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಕನ್ನಡ ಜನತೆಗೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಗಳನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ನನ್ ಫ್ಲಾಶ್ ಆಗಿಲ್ಲ, ನಾನು ಬೈ ಡಿಫಾಲ್ಟ್ ಹೇಳಿದೆ ಅದಂಗೆ ಆಗೋಯ್ತು. ಕೋಇನ್ಸಿಡೆಂಟ್ ಆಗಿ ಇವತ್ತು ಅವರು ಹುಟ್ಟುಹಬ್ಬ ಕೂಡ. ಹೌದು, ನನ್ನ ಕಡೆಯಿಂದ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೇನೆ ಗುರುಜಿ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ನಿಮ್ ಹೆಸರು ಹೇಳಿ. ಪೂಜಾ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನನ್ ಬಗ್ಗೆ. ಹೇಳಿ, ಹುಟ್ಟಿರೋ ದಿನಾಂಕ ಹೇಳಿ. ದಿನಾಂಕ 24 ಮೇ. 24 ಮೇ 5 1996. ಹುಟ್ಟಿರೋ ಟೈಮಿಂಗ್ಸ್? ಶುಕ್ರವಾರ ರಾತ್ರಿ 10:30. ಸರಿ. ಸ್ಥಳ? ಬೀದರ್, ಗೌರ್ಮೆಂಟ್. ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಕೇಳಿ, ಗುರುಜಿ ಮಾತನಾಡ್ತಾರೆ. ಓಕೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಯಾವ ಊರಿಂದ ಮಾತಾಡ್ತಾ ಇರೋದು? ಸರ್, ಬೀದರ್ಇಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ, ಏನ್ ಕೇಳ್ಬೇಕಾಯ್ತು? ಏನಿಲ್ಲ ಸರ್, ನನ್ ಬಗ್ಗೆ, ನನ್ ಎಜುಕೇಶನ್ ಬಿ ಮಾಡ್ತಾ ಇರೋದು. ಓಕೆ. ಗವರ್ನಮೆಂಟ್ ಜಾಬ್ ಆಗುತ್ತಾ ಇಲ್ವಾ ಅಂತ ಕೇಳ್ಬೇಕಾಗಿತ್ತು. ಹಂಗೆ ನನ್ ಮದ್ವೆ ವಿಷಯ ಬಗ್ಗೆ ಕೇಳ್ಬೇಕಾಗಿತ್ತು. ಶುಕ್ರದಶೆ ಶನಿ ಭುಕ್ತಿ ನಡೀತಾ ಇದೆ ಈಗ. ಶುಕ್ರದಶೆ ಶನಿ ಭುಕ್ತಿ ಹೇಗಿದೆ ಅಂತ ನೋಡೋಣ. ಶುಕ್ರದಶೆಯಲ್ಲಿ 5-10, 4-11, 5-10 ಬರ್ತಾ ಇದೆ. ಶನಿ ಭುಕ್ತಿಲಿ ಒಂದು ಹೇಳಿ. ಅದು ನನ್ ಕೈ ನೋಡಿ ಬೇರೆಯೊಬ್ರು ವಿಷಯ ಹೇಳಿದ್ರು, ತುಂಬಾ ಗೊಂದಲ ಇರುತ್ತೆ ಮದ್ವೆ ಜೀವನ ಅಂತ. ಓಕೆ. ಆದ್ರೆ ಇಲ್ಲೂ ಸ್ವಲ್ಪ ಕಿರಿಕಿರಿ ಇದೆ. ಹೋದ ಮನೆಯಲ್ಲೂ ಕಿರಿಕಿರಿ ಜೀವನ ಅಂದ್ರೆ ಮದ್ವೆನೆ ಬೇಡ ಅನಿಸ್ತಾ ಇದೆ. ಓಕೆ, ಆತರ ಹೇಳ್ಬಿಟ್ಟಿದ್ದಾರೆ. ಈಗ ನೀವು ಹೇಳಿದ ತಕ್ಷಣ ಒಂದು ಒಂದು ಮೈಂಡ್ ಗೆ ಫ್ಲಾಶ್ ಆಯ್ತು ಇಮಿಡಿಯೇಟ್ ಆಗಿ. ಕೈ ಇಲ್ದೇ ಇರೋರ್ಗೆ ಹೆಂಗ್ ಭವಿಷ್ಯ ನೋಡೋದು? ಅದು ಗೊತ್ತಿಲ್ಲ. ನನಗೂ ಆಶ್ಚರ್ಯ ಆಯ್ತು. ಇವಾಗ ಕೈ ಇಲ್ದೇ ಇರೋರ್ ಭವಿಷ್ಯ ಹೇಳಿ, ಕಷ್ಟ ಅಲ್ವಾ? ಸೊ ಏನು ಇಲ್ಲ ನೋಡಿ, ಹಸ್ತರೇಖೆ ಹಸ್ತ ಸಾಮುದ್ರಿಕ ನಮ್ಮ ಜೀವನ ಸ್ಟ್ರೆಂತ್ ಮಾಡಕ್ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಅನ್ನೋದು ನಮ್ಮ ಮಾನಸಿಕ ಶಕ್ತಿನ ಇನ್ನು ಹೆಚ್ಚು ಮಾಡ್ತಕ್ಕಂತಿರೋದು ಜ್ಯೋತಿಷ್ಯ. ಖಿನ್ನತೆ ಎಲ್ಲರ ಹತ್ರನು ಇರುತ್ತೆ, ಎಲ್ಲರ ಹತ್ರನು ನ್ಯೂನ್ಯತೆ ಖಿನ್ನತೆ ಇದ್ದೇ ಇರುತ್ತೆ. ನೋಡಮ್ಮ ನಿಮ್ ಕೈ ಅದ್ರ ನೀನ್ ನೋಡಪ್ಪ, ನಿಂದು ಥಿಂಕಿಂಗ್ ಪವರ್ ಸ್ವಲ್ಪ ಕಮ್ಮಿ ಇದೆ, ನೀನ್ ಬಹಳ ಸ್ಟ್ರಾಂಗ್ ಆಗಿದ್ಯಾ, ನೀನ್ ಮಾಡ್ಕೋ ಇನ್ನು ಹಸ್ತ. ನಿನ್ ಕೈಯಲ್ಲಿ ಒಳ್ಳೆ ಧನರೇಖೆ ಇದೆ, ಒಂದ್ 10 ಜನಕ್ಕೆ ದಾನ ಮಾಡ್ತೀಯ ನೀನು. ದಾನ ಮಾಡಿರೋದು ಮಾಡದೇ ಇರೋರು ದಾನ ಮಾಡಕ್ ಶುರು ಮಾಡ್ತಾರೆ. ನಿಂದ್ರ ಅನ್ನರೇಖೆ ಇದೆ, ಒಂದ್ 10 ಜನಕ್ಕೆ ಊಟ ಹಾಕ್ತೀಯಾ, ಊಟ ಹಾಕದೇ ಇರೋನು ಊಟ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದೆಯಂತೆ ಯಾಕಣ ಬಿಡು ಅಂತ. ಆ ರೀತಿ ಇರ್ತಕ್ಕಂಥ ಎಲ್ಲಾ ಇರ್ತಕ್ಕಂಥ 10, 4, 11, 5, 10 ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಜೀವನ. ಎಲ್ಲೂ 1-6-10 ಕಾಂಬಿನೇಷನ್ ಇಲ್ಲ. 1-6-10 ಮೈ ತಕ್ಷಣ ಜೀವನ ಮದುವೆ ಜೀವನ ಬ್ಯಾಡ್ ಆಗುತ್ತೆ ಅಂತ ನಮ್ದ್ರಲ್ಲೂ ಹೇಳ್ತೀವಿ. ಬಟ್ ಬ್ಯಾಡ್ ಇದ್ದಾಗ ಇನ್ನೊಂದು ಕಡೆ ಚೆನ್ನಾಗಿರುತ್ತೆ, ಜಾಬ್ ರಿಲೇಟೆಡ್ ಚೆನ್ನಾಗಿರುತ್ತೆ, ಆ ರೀತಿ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಕ್ಲಾಸಸ್ ಅಲ್ಲೂ ಹೇಳ್ಕೊಡ್ತಾ ಇರ್ತೀನಿ. ಶುಕ್ರದೇಶ ನಡೀತಾ ಇದೆ, ಶನಿ ಭುಕ್ತಿ ಅದ್ಭುತವಾಗಿದೆ. ನೋ ಪ್ರಾಬ್ಲಮ್ ಇನ್ ಮ್ಯಾರಿಡ್ ಲೈಫ್, ನೋ ಪ್ರಾಬ್ಲಮ್ ಇನ್ ಕೆರಿಯರ್. ಎಕ್ಸಲೆಂಟ್ ಆಗಿ ಮಾಡ್ತೀರಾ, ಒಳ್ಳೆ ಕೆಲ್ಸಕ್ಕೆ ಹೋಗ್ತೀರಾ, ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಲ್ಸಕ್ಕೆ ಹೋಗ್ತೀರಾ. ನೋ ಲುಕಿಂಗ್ ಬ್ಯಾಕ್, ಯಾರತ್ರ ಕೈಯೂ ತೋರಿಸ್ಬಿಡಿ, ಯಾರತ್ರ ಜಾತಕರೂ ತೋರಿಸ್ಬಿಡಿ, ಒಳ್ಳೇದಾಗಿರ್ಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಹಾಗೇನೆ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸಣ್ಣದೊಂದು ವಿರಾಮದ ನಂತರ ನಕ್ಷತ್ರ ನಾಡಿಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಹಾಗೇನೆ ಇದೇ ಶನಿವಾರ ಹಾಗೂ ಭಾನುವಾರ ಅಂದ್ರೆ ನಾಳೆ ಹಾಗೂ ನಾಡಿದ್ದು ಮಂಗಳೂರಿನಲ್ಲಿ ಹೈಯರ್ ಕ್ಲಾಸಸ್ ತಗೊಳ್ತಾ ಇದಾರೆ ಗುರುಜಿ. ಸೊ ನಕ್ಷತ್ರ ನಾಡಿ ಕಲ್ತಿರೋರು ಹೈಯರ್ ಕ್ಲಾಸಸ್ ನ ಅಟೆಂಡ್ ಮಾಡ್ತಿರೋರ್ಗೆ ಖಂಡಿತ ಅಟೆಂಡ್ ಮಾಡ್ಬೇಕು ಅಂತ ಇರೋರ್ಗೆ ಮಂಗಳೂರಲ್ಲಿ ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೀಟ್ಸ್ ಎಲ್ಲ ಫುಲ್ಲಿ ಬುಕ್ ಆಗಿದೆ ಅನ್ಸುತ್ತಲ್ಲ ಗುರುಜಿ, ಇನ್ನೊಂದ್ ಸ್ವಲ್ಪ ಏನಾದ್ರು ಇದೆಯಾ? ಎಲ್ಲಿ ಬರುತ್ತೆ ಅಂದ್ರೆ ದಿ ಓಷನ್ ಪರ್ಲ್ ಹೋಟೆಲ್ ನಡೀತಾ ಇರ್ತಕ್ಕಂಥದ್ದು. ಇದು ಹೈಯರ್ ಕ್ಲಾಸ್, ಇದು ಲಾಸ್ಟ್ ಕ್ಲಾಸಸ್ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಹೈಯರ್ ಕ್ಲಾಸಸ್ ಮತ್ತೆ ಮಾಡಕ್ ಹೋಗಲ್ಲ. ಮತ್ತೆ ಅಂತಂದ್ರೆ ಕನಿಷ್ಠ ಪಕ್ಷ 6-8 ತಿಂಗಳಂತೂ ಖಂಡಿತ ಮಾಡಲ್ಲ. ಅನೇಕ ಊರುಗಳಲ್ಲಿ ನಕ್ಷತ್ರ ನಾಡಿ ಬನ್ನಿ ಬನ್ನಿ ಅಂತ ತುಂಬಾ ಕರಿತಾ ಇದಾರೆ. ಪ್ರಾಬಲಿ ಬೀದರ್, ಗುಲ್ಬರ್ಗ, ಮತ್ತೆ ರಾಯಚೂರು, ಮತ್ತೆ ಬಿಜಾಪುರ್, ಇಂಥ ಕ್ಷೇತ್ರದಲ್ಲಿ ಕರಿತಾ ಇದಾರೆ. ಸ್ವಲ್ಪ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ, ಜೂನ್ ಇಂದ ಸ್ಟಾರ್ಟ್ ಮಾಡ್ತೀನಿ. May 27 ಮಂಗಳೂರಲ್ಲಿ ನಾರ್ಮಲ್ ಕ್ಲಾಸಸ್ ನಡೀತೆ. May 27 ಯಾರು ಇಂಟ್ರೆಸ್ಟ್ ಇದೆಯೋ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾಳಿನ ದಿವಸದಲ್ಲಿ ನಕ್ಷತ್ರ ನಾಡಿ ಹೈಯರ್ ಕ್ಲಾಸಸ್ ಅಂದ್ರೆ ಇದರಲ್ಲಿ ಷೋಡಶ ವರ್ಗ, ಮತ್ತೆ ಜೈಮಿನಿ ಪದ್ಧತಿ, ಮುಹೂರ್ತ ಭಾಗ, ಪಂಚಪಕ್ಷಿ ಶಾಸ್ತ್ರ, ಇಷ್ಟನ್ನು ಇದು ಬಿಟ್ಟು ಇನ್ನು ಎಷ್ಟೊಂದು ವಿಚಾರಗಳು 2 ದಿವಸದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಈ ಯಂತ್ರ ತಂತ್ರ ಮಂತ್ರದ್ದು ಬುಕ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ದಿ ಓಷನ್ ಪರ್ಲ್ ಹೋಟೆಲ್ ಮಾಡ್ತಾ ಇದ್ದೀನಿ. ಮತ್ತೆ ಅದಾದ ನಂತರ April 9 ರಿಫ್ರೆಷರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಕ್ಷತ್ರ ನಾಡಿ ಕಲ್ತಿದ್ದಾರೆ, ಸ್ವಲ್ಪ ಡೌಟ್ಸ್ ಇದೆ, ಇನ್ನೊಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಒಂದು ರಿಫ್ರೆಷರ್ ಕ್ಲಾಸಲ್ಲಿ
ಜೈಮಿನಿ ಆಸ್ಟ್ರಾಲಜಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅನೇಕರು ಹೈಯರ್ ಕ್ಲಾಸಸ್ ಬರೋಕ್ಕಾಗಿಲ್ಲ, ಅಂಥವರು ನಾರ್ಮಲ್ ರಿಫ್ರೆಷರ್ ಕ್ಲಾಸ್ ಬಂದಾಗ ಹೈಯರ್ ಕ್ಲಾಸಲ್ಲಿ ಇರತಕ್ಕಂಥ ಒಂದೊಂದು ಸಬ್ಜೆಕ್ಟ್ ನಾನು ನೆಕ್ಸ್ಟ್ ರಿಫ್ರೆಷರ್ ಕ್ಲಾಸಸ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಈ ಒಂದು ರಿಫ್ರೆಷರ್ ಕ್ಲಾಸಲ್ಲಿ ಜೈಮಿನಿ ಆಸ್ಟ್ರಾಲಜಿನ ಹೇಳ್ಕೊಡ್ತಾ ಇದ್ದೀನಿ. ಜೈಮಿನಿ ಆಸ್ಟ್ರಾಲಜಿನೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ನಮ್ಮ ಜೀವನ ಎಲ್ಲಿಂದ ಎಂಡ್ ಸ್ಟಾರ್ಟ್ ಟು ಎಂಡ್ ಹೇಗಿದೆ ಅಂತ ಕ್ಲಿಯರ್ ಪಿಕ್ಚರ್ ಕೊಟ್ಬಿಡುತ್ತೆ. ಅದು ಒಂಥರ ಪಿಕ್ಚರ್ ಇದ್ದಂಗೆ ಸ್ಟಾರ್ಟ್ ಇಂದ ಎಂಡ್ ವರೆಗೂ ಹೇಗಿದೆ ನಮ್ಮ ಲೈಫ್ ತೋರಿಸ್ಬಿಡುತ್ತದೆ. ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಮೀಡಿಯಮ್ಮ, ಮೀಡಿಯೋಕರ, ಬೆಸ್ಟ, ದಿ ಬೆಸ್ಟ್ ಎಲ್ಲ ತೋರಿಸ್ಬಿಡುತ್ತೆ. ಹೇಗಿದೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ, ಅದ್ರ ಪ್ರಕಾರ ನಮ್ಮ ಜೀವನ ನಡೆಯುತ್ತೆ ಅಂತ ಅದು ಹೇಳುತ್ತೆ. ಎರಡನೇದು ವಿಚಾರ ಇಂಪಾರ್ಟೆಂಟ್ ಅಂದ್ರೆ ಏಪ್ರಿಲ್ 22ನೇ ತಾರೀಕು ಬೆಂಗಳೂರಲ್ಲಿ ದಿ ಮಿಂಟ್ ಮಸಾಲದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಮೇ 27 ಆಲ್ರೆಡಿ ಹೇಳಿದ್ದೀನಿ ಮಂಗಳೂರಲ್ಲಿ ಅಂತ. ಮತ್ತೆ ಮೇ 17ನೇ ತಾರೀಕು ಮಲೇಷ್ಯಾದಲ್ಲಿ ನಂದು ಮೆಡಿಕಲ್ ಅಸ್ಟ್ರಾಲಜಿ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಇನ್ನೂ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ರಿಜಿಸ್ಟರ್ ಆಗಿ. ಮಲೇಷ್ಯಾ ಮೇ 17ನೇ ತಾರೀಕು ಇಲ್ಲಿಂದ ಸೀಟ್ಸ್ ಬಗ್ಗೆ ಏನು ತೊಂದರೆ ಇಲ್ಲ, ಅದು ಆಗುತ್ತೆ ಅದು. ಸೊ ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ದಾಗ ಇಲ್ಲಿಂದ ನಾನು ಆಲ್ರೆಡಿ ಐಟಿನರಿ ಹೇಳಿದ್ದೀನಿ, ಅಲ್ಲಿ ಹೋಗಿ ಎಕ್ಸಾಮ್ ಬರೀತಕ್ಕಂಥದ್ದು ಬಹಳ ಈಸಿ ಆಗಿರ್ತಕ್ಕಂಥದ್ದು, ಏನು ಹೆದರ್ಕೊಳ್ಬೇಕಾಗಿಲ್ಲ. ಬಹಳ ಜನ ಎಕ್ಸಾಮ್ ಆದ ತಕ್ಷಣ ಹೆದರ್ಕೊಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಫೇಲ್ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾರೆ. ವಿತ್ ಫುಡ್, ಅಕಾಮಡೇಷನ್, ಸೈಟ್ ಸೀಯಿಂಗ್ ಎಲ್ಲ ಇರುತ್ತೆ, ಫುಲ್ ಆಲ್ ಆಲ್ ಎವ್ರಿಥಿಂಗ್. ಯಾವ್ದನ್ನು ಅವ್ರದ್ದು ಇಲ್ಲ, ಅವ್ರದೊಂದು ಪಾಸ್ಪೋರ್ಟ್, ನಾವೊಂದು ವೀಸಾ ಸ್ಟ್ಯಾಂಪ್ ಮಾಡ್ಕೊಡ್ತೀವಿ, ಅವ್ರದೊಂದು ಡ್ರೆಸ್ಸಿಂಗ್ ತಗೊಂಬಂದ್ರೆ ಇನ್ನು ಅವ್ರದ್ದು ಎಕ್ಸ್ಟ್ರಾ ಖರ್ಚು ಮಾಡ್ಕೊಳಂಗಿದ್ರೆ ಅವ್ರಿಷ್ಟ ಎಲ್ಲ ನಾವೇ ನೋಡ್ಕೊಳ್ತೀವಿ. ಸೈಟ್ ಸೀಯಿಂಗ್ ಇಂದ ಹಿಡಿದು ಊಟದಿಂದ ಹಿಡಿದು ಕಂಪ್ಲೀಟ್ ವಿತ್ ಎಜುಕೇಶನ್. ಮೆಡಿಕಲ್ ಅಸ್ಟ್ರಾಲಜಿ ವಿಶೇಷವಾಗಿರ್ತಕ್ಕಂಥ ಮೆಡಿಕಲ್ ಅಸ್ಟ್ರಾಲಜಿ ಕೊಡ್ತಾ ಇದ್ದೀನಿ. ಇಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಕ್ಯಾನ್ಸರ್ಗೆ ಯಾವ ಕಾಂಬಿನೇಷನ್ ಬರುತ್ತೆ, ಮತ್ತೆ ಹೆಲ್ತ್ ಆರ್ಥರೈಟಿಸ್ ಯಾವ ಕಾಂಬಿನೇಷನ್ ಬರುತ್ತೆ, ಬಿ ಪಿ ಇರೋರ್ಗೆ ಹೆಂಗೆ ಕಂಡುಹಿಡಿಯಬೇಕು ನಾವು, ಮತ್ತೆ ಯಾವ ಜಾತಕ ನೋಡಿದ ತಕ್ಷಣ ಇವ್ರಿಗೆ ಏನ್ ಕಾಯಿಲೆ ಬರುತ್ತೆ ಅಂತ ನಿಖರವಾಗಿ ಹೇಳ್ಬೋದು. ಆಲ್ಮೋಸ್ಟ್ ಅಕ್ಯುರೇಟ್ ಬಂದ್ಬಿಡುತ್ತದೆ, ಸರಿ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಾನು ಕೊಡ್ತೀನಿ. ರಕ್ತದ ಕಾಯಿಲೆ ಏನಾದ್ರು ಬರುತ್ತಾ ಅಂತ ಹೇಳ್ತೀವಿ, ಮತ್ತೆ ಏನಾದರೂ ಮೂಳೆ ಕಾಯಿಲೆ ಬರುತ್ತಾ, ಕಣ್ಣಿನ ತೊಂದರೆ ಇರುತ್ತಾ, ಸ್ಕಿನ್ಗೆ ರಿಲೇಟೆಡ್ ಎಲ್ಲ ರಿಲೇಟೆಡ್ ಇರುತ್ತೆ ಅಲ್ಲಿ. ಕಂಪ್ಲೀಟ್ ಮೆಡಿಕಲ್ ಅಸ್ಟ್ರಾಲಜಿ. ಬಹಳಷ್ಟು ಜನ ನನಗೆ ಗೊತ್ತಿರೋ ಹಾಗೆ ಇದರಲ್ಲಿ ಒಂದು 4-5 ಜನ ನಿನ್ನೆ ಒಂದು ಫೋನ್ ಬಂದಿತ್ತು, ಯುರೋಪ್ ಅಲ್ಲಿ ಇದಾರೆ ಒಬ್ರು ಡಾಕ್ಟರ್, ಅವ್ರು ನಕ್ಷತ್ರ ನಾಡಿ ಕಲ್ತು ಯುರೋಪ್ ಅಲ್ಲಿ ಇದಾರೆ. ಅವ್ರು ಯುರೋಪ್ ನಂದು ಯೂಟ್ಯೂಬ್ ಅಲ್ಲಿ ನೋಡಿ ಅವರು ಶಿ ಇಸ್ ಫ್ಲೈಯಿಂಗ್ ಡೌನ್ ಅಂಡ್ ಶಿ ಇಸ್ ಜಾಯ್ನಿಂಗ್ ದಿಸ್. ಇದು ಅವರು ಮೆಡಿಕಲ್ ಅಸ್ಟ್ರಾಲಜಿ ಬರ್ತಕ್ಕಂತ ಪೇಷಂಟ್ಗೆ ಅದನ್ನ ಮಾತಾಡಿ ಅದನ್ನ ಯಾವ ರೀತಿ ಅವ್ರಿಗೆ ಡಯಾಗ್ನೈಸ್ ಮಾಡಿ ಕೊಡಬೇಕು ಅನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮೆಡಿಕಲ್ ಟರ್ಮಿನಾಲಜಿ, ಮೆಡಿಕಲ್ ಅಸ್ಟ್ರಾಲಜಿ ತಗೊಂಡು ಅವ್ರು ಮೆಡಿಸಿನ್ ಯೂಸ್ ಮಾಡ್ತಾರೆ, ಎಷ್ಟು ಅದ್ಭುತವಾಗಿದೆ. ಸೊ ಒಂದು ನಿಖರತೆ ಬರುತ್ತಲ್ಲಿ, ಆ ನಿಖರತೆಗೆ ನಾವು ಇದು ಮಾಡ್ಕೋಬಹುದು. ಆಯುರ್ವೇದಿಕದಲ್ಲಿ ವಿಶೇಷ ಇದು. ಆಯುರ್ವೇದಿಕದಲ್ಲಿ ಹಿಂದಿನ ಕಾಲದಲ್ಲಿ ಆಯುರ್ವೇದಕ್ಕೆ ಯಾರು ಮಾಡ್ತಾರೋ ಅವ್ರು ಜ್ಯೋತಿಷ್ಯ ತಗೊಳ್ಳೇಬೇಕು, ಕಲಿಯಬೇಕು ಅಂತ ಇರುತ್ತೆ. ಸೊ ಆ ರೀತಿ ಸರಿ ಗುರುಜಿ, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಹಾಗೇನೆ ಪ್ರತಿಯೊಂದು ಊರಲ್ಲಿ ಹೋಗಿ ವಿದ್ಯಾನ ಹಂಚ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ವನಜ ಅವರೇ, ಕೊನೆದಾಗಿ ನಕ್ಷತ್ರ ನಾಡಿ ಕಲಿಬೇಕು ಅಂತ ಆಸಕ್ತಿ ಇರೋರು ಟಿವಿ ನೋಡ್ತಾ ಇರ್ತಾರೆ, ಕೊನೆದಾಗಿ ಅವ್ರಿಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀನಿ ಅಂದ್ರೆ, ಎಲ್ಲ ಇದು ಸೈಂಟಿಫಿಕೇಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ಗುರುಜಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದು ಯಾವ ಭೇದ ಭಾವ ಇಲ್ಲ, ಯಾರು ಬೇಕಾದ್ರೂ ಕಲಿಬಹುದು. ಎಲ್ಲರು ಕಲೀರಿ, ಇತ್ತ ಗುರುಜಿ ಸಿಕ್ಕಿರೋದಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ಎಷ್ಟೋ ಜನ ಕಷ್ಟ ಪರಿಹಾರ ಆಗಿದೆ ಅವರಿಂದ. ಎಲ್ಲರೂ ನಕ್ಷತ್ರ ನಾಡಿ ದಯವಿಟ್ಟು ಕಲೀರಿ ಅಂತ ನಾನು ಹೇಳ್ತೀನಿ. ಓಕೆ ಮನೋಜ್ ಅವರೇ, ತುಂಬಾ ದೂರದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾನೇ ಚೆನ್ನಾಗಿ ಮಾತನಾಡಿದ್ದೀರಾ. ನಿಮ್ಮ ಜೀವನ ಬದಲಾದಂಗೆ ಸಾಕಷ್ಟು ಜನ ಟಿವಿ ನೋಡ್ತಾ ಕೂತಿರೋರು ಕೂಡ ನಕ್ಷತ್ರ ನಾಡಿಯನ್ನ ಕಲ್ತ್ರೆ ಅವರ ಜೀವನ ಕೂಡ ಬದಲಾಗತ್ತೆ ಅಂತ ಹೇಳಿದ್ದೀರಾ. ಧನ್ಯವಾದಗಳು. ಓಕೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುರುಜಿ ಅವರು ತುಂಬಾನೇ ಡೀಟೇಲ್ ಆಗಿ ಎಲ್ಲ ಡೇಟ್ಸ್ ಗಳನ್ನ ಹೇಳಿದ್ದಾರೆ. ನೀವು ಕಾರ್ಯಕ್ರಮ ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ನಕ್ಷತ್ರ ನಾಡಿಯನ್ನ ನೋಡಿದ್ರೆ ಖಂಡಿತ ಈ ಎಪಿಸೋಡ್ ನ ಮತ್ತೊಂದ್ ಸರಿ ನೋಡಬಹುದು, ಡೇಟ್ಸ್ ಗಳನ್ನ ನೀಟಾಗಿ ನೋಡಬಹುದು ಅಂತ ಹೇಳ್ತಾ, ಕ್ಲಾಸಸ್ ನ ಅಟೆಂಡ್ ಮಾಡಿ ನಕ್ಷತ್ರ ನಾಡಿಯನ್ನ ಕಲಿರಿ, ನಿಮ್ಮ ಜೀವನ ಕೂಡ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಸೋಮವಾರ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.